ఫోర్ సెమిస్టర్ స్టూడెంట్స్ ఫండమెంటల్ ఇష్యూస్. సో ఫండమెంటల్ ఇష్యూస్ HRDಯಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ, ಅದು ಇಂಟರ್ವ್ಯೂ ಆಗಿರ್ಬೋದು, ಹೈರಿಂಗ್ ಆಗಿರ್ಬೋದು, ಸೆಲೆಕ್ಷನ್ ಅಥವಾ ಬೇರೆ ಬೇರೆ ಎಲ್ಲ HR ಪ್ರೋಸೆಸ್ಸಲ್ಲೂ ಏನೇನು ಫಂಡಮೆಂಟಲ್ ಇಶ್ಯೂಸ್ ಬರುತ್ತೆ. ಸೊ ಅದರಲ್ಲಿ ಮೊದಲನೇದು ವಾಟ್ ಮೆಥಡ್ಸ್. ಸೊ ನಾವು ಯಾವ ವಿಧಾನಗಳನ್ನು ಪಾಲಿಸ್ತೀವಿ ಅನ್ನೋದರಲ್ಲಿ ಒಂದಷ್ಟು ಸಮಸ್ಯೆಗಳಿರುತ್ತೆ. ಓಕೆ, ಸೊ ನಾವು ಆಯ್ಕೆ ಮಾಡಿಕೊಳ್ಳುವ ರೀತಿ ಹೇಗೆ ಏನು ಅನ್ನುವಂಥದ್ದು. ನೆಕ್ಸ್ಟ್ ವೆನ್ ಟು ಎವ್ಯಾಲ್ಯುಯೇಟ್. ನೆಕ್ಸ್ಟ್ ಇಶ್ಯೂ ಏನಂದರೆ ಯಾವಾಗ ಮೌಲ್ಯಮಾಪನ ಮಾಡಬೇಕು. ಸೊ ಅದು ಪ್ರೋಗ್ರಾಮ್ ಆದ ಒಂದು 6 ತಿಂಗಳು ಬಿಟ್ಟು ಮಾಡಬೇಕಾ, ಆಗಿದ ತಕ್ಷಣ ಮಾಡಬೇಕಾ, ಅಥವಾ ಏನೋ ಒಂದು ಟ್ರೈನಿಂಗ್ ಮಾಡ್ತೀವಿ ಆ ಟ್ರೈನಿಂಗ್ ಆಗಿದ ತಕ್ಷಣ ಇವ್ಯಾಲ್ಯುಯೇಟ್ ಮಾಡಬೇಕಾ, ಬೇಡವಾ, ಟೈಮ್ ಇದೆಯಾ, ಈ ಥರದ್ದೆಲ್ಲ ಸಮಸ್ಯೆಗಳು. ಏನನ್ನು ಮೌಲ್ಯಮಾಪನ ಮಾಡಬೇಕು, ವಾಟ್ ಟು ಇವ್ಯಾಲ್ಯುಯೇಟ್, ಅಂದರೆ ಯಾವ ಅಂಶಗಳನ್ನು ಮೌಲ್ಯಮಾಪನಕ್ಕೆ ಒಳಪಡಿಸಬೇಕು. ಕಾರ್ಯಕ್ರಮದ ಹಣಕಾಸಿನ ಇದು ಮಾಡಬೇಕಾ, ಮಾನವ ಸಂಪನ್ಮೂಲನ ಮಾಡಬೇಕಾ ಅನ್ನುವಂಥದ್ದು ಮೂರನೇದು. ಹೂಸ್ ಪರ್ಫಾರ್ಮೆನ್ಸ್, ಯಾರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡಬೇಕು ಅನ್ನೋದು ಇಶ್ಯೂಸ್. ಮ್ಯಾನೇಜರ್ ತಪ್ಪ, ವರ್ಕರ್ಸ್ ತಪ್ಪ, ಡೈರೆಕ್ಟರ್ಸ್ ತಪ್ಪ, ಕ್ಲೈಂಟ್ಸ್ ತಪ್ಪ, ಯಾರ್ದು, ಯಾರ ಪರ್ಫಾರ್ಮೆನ್ಸ್ನ ನಾವು ಇವ್ಯಾಲ್ಯುಯೇಟ್ ಮಾಡಬೇಕು ಅನ್ನುವಂಥದ್ದು. ಫಂಡಮೆಂಟಲ್ ಇಶ್ಯೂಸ್ ಅನ್ನುವಂಥದ್ದು ಎಸ್ಪೆಷಲಿ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಸಿಸ್ಟಮಲ್ಲಿ ಬರುವಂಥದ್ದು. ಹೂ ಆರ್ ದೀಸ್, ಯಾರು ಇದೆಲ್ಲ, ಯಾವುದು, ಯಾವುದ್ರ ಪರ್ಫಾರ್ಮೆನ್ಸ್ ಎಷ್ಟು ಅಳಿಬೇಕು, ಏನು ಅನ್ನುವಂಥದ್ದು. ವಾಟ್ ಪ್ರಾಬ್ಲಮ್ಸ್, ಏನೇನು ಸಮಸ್ಯೆಗಳು ಬರುತ್ತೆ ನಮಗೆ, ಸೊ ಅದನ್ನು ಹೆಂಗೆ ಗುರುತಿಸೋದು ಅನ್ನೋದ್ರ ಬಗ್ಗೆ, ಬಂದ ಸಮಸ್ಯೆನ ಹೆಂಗೆ ಪರಿಹರಿಸ್ಬೇಕು, ಹೌ ಟು ಸಾಲ್ವ್ ಅನ್ನೋದು ಕೂಡ ಇಶ್ಯೂ. ಸೊ ಇದರಲ್ಲಿ ಎರಡು ರೀತಿಯ ಒಂದು ವಿಭಾಗಗಳನ್ನ ನೋಡ್ಬೋದು. ಒಂದು ಜಡ್ಜ್ಮೆಂಟಲ್ ಎರರ್ಸ್, ನಾವೇನೇನೋ ಒಂದು ನಿರ್ಣಯಿಸ್ತೀವಿ ಆದರೆ ಆ ನಿರ್ಣಯ ಮಾಡೋ ರೀತಿಯಲ್ಲೇ ತಪ್ಪಿರುತ್ತೆ, ತಪ್ಪುಗಳು ಎದುರಾಗುತ್ತೆ. ಸೊ ಅದರಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಪಾಯಿಂಟಲ್ಲಿ ನಂಬರ್ ಒನ್ ಪ್ರೈಮೆಸಿ ಎಫೆಕ್ಟ್. ಪ್ರೈಮೆಸಿ ಎಫೆಕ್ಟ್ ಅಂದರೆ ಎಕ್ಸಾಕ್ಟ್ ಕನ್ನಡದಲ್ಲಿ ಹೇಳೋಕ್ಕಾಗಲ್ಲ. ಸೊ ಪ್ರೈಮೆಸಿ ಎಫೆಕ್ಟ್ ಅಂದರೆ ಅರ್ಥ ಏನು ಅಂದರೆ, ಇದನ್ನು ಫಸ್ಟು ಯಾರಿಗೆ ಯಾರನ್ನ ಮೀಟ್ ಮಾಡ್ತೀವೋ ಅಥವಾ ಫಸ್ಟು ಏನ್ರ ಬಗ್ಗೆ ತಿಳ್ಕೊಳ್ತೀವೋ ಅದೇ ತುಂಬ ಚೆನ್ನಾಗಿ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈಗ ಯಾರನ್ನೋ ನೀವು ಮೀಟ್ ಮಾಡ್ತಿರಲ್ಲ, ಅವರು ಫಸ್ಟ್ ನಮಸ್ಕಾರ ಮಾಡ್ತಾರೆ. ಸೊ ಆ ನಮಸ್ಕಾರ ಮಾಡೋ ರೀತಿಯಿಂದ ನೀವು, ಓ ಇವ್ರು ತುಂಬ ಸಭ್ಯಸ್ಥರು, ಸಂಸ್ಕೃತಿ ಇರೋರು ಅಂತ ಅಂದ್ಕೊಂಬಿಡ್ತೀವಿ. ಈಗ ಕ್ಲಾಸಲ್ಲಿ ಫಸ್ಟ್ ಬಂದಿದ ತಕ್ಷಣ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್, ಮೊದಲೇನು ನೋಡ್ತೀವೋ ಅದು ನಮ್ಮ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅಂತ, ಅದನ್ನೇ ಪ್ರೈಮಸಿ ಎಫೆಕ್ಟ್ ಅಂದರೆ ಮೊದಲಿನ ಪರಿಣಾಮ ಅಂತ ನೀವು ಅರ್ಥ ಮಾಡ್ಕೋಬೋದು. ಫಸ್ಟ್ ಏನನ್ನು ನೋಡ್ತೀವೋ, ಫಸ್ಟ್ ಏನನ್ನು ಗಮನಿಸ್ತೀವೋ ಅದೇ ತುಂಬ ಹೊತ್ತು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅಂತ. ನೆಕ್ಸ್ಟ್ ಹೆಲೋ ಎಫೆಕ್ಟ್ ಅಂತ ಎರಡನೇದು. ಈಗ ಹೆಲೋ ಎಫೆಕ್ಟ್ ಅನ್ನೋದನ್ನು ಯಾವುದಕ್ಕೆ ಅನ್ವಯಿಸ್ಬೋದು ಅಂದರೆ, ಒಬ್ಬರು ಅಟ್ರ್ಯಾಕ್ಟ್ ಆಕರ್ಷಣೆ ಹೊಂದೋದು. ಈಗ ಒಬ್ಬರು ಬ್ಯೂಟಿ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಆ ಬ್ಯೂಟಿ ಇರುತ್ತೆ, ಬಟ್ ಆ ಬ್ಯೂಟಿ ಹಿಂದೆ ಏನೋ ಒಂದು ಕಹಿ ಸುಳ್ಳಿರುತ್ತೆ. ಅಥವಾ ನಾವು ತುಂಬ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಅಟ್ರ್ಯಾಕ್ಟ್ ಮಾಡ್ತಾರಲ್ಲ, ಅದು ಜಸ್ಟ್ ಅಟ್ರ್ಯಾಕ್ಷನ್ ಆಗುತ್ತೆ, ಹೆಲೋ ಎಫೆಕ್ಟ್. ಬಟ್ ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡಿರೋರು ದರೋಡೆ ಮಾಡಿರ್ಬೋದು, ಕಳ್ಳತನ ಮಾಡಿರ್ಬೋದು. ಸೊ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತಾರಲ್ಲ, ಅದು ಹೆಲೋ ಎಫೆಕ್ಟ್. ನೆಕ್ಸ್ಟ್ ಬಾರ್ನ್ ಎಫೆಕ್ಟ್ ಅಂದರೆ, ಒಬ್ಬ ವ್ಯಕ್ತಿಯನ್ನು ನಾವು ತುಂಬ ನಂಬಿಟ್ರೆ ಅಥವಾ ಒಬ್ಬ ವ್ಯಕ್ತಿನ ನಾವು ತುಂಬ ಪಾಸಿಟಿವ್ ಆಗಿ ಹೇಳಿದ್ರೆ ಅವ್ರು ಏನು ತಪ್ಪು ಮಾಡಿದ್ರು ನಮ್ಗೆ ತಪ್ಪು ಅನ್ಸಲ್ಲ. ಈಗ ನಾನು ನಿಮಗೆ ಎಷ್ಟೇ ಏನೇ ಪಾಠ ಮಾಡಿದ್ರು, ಕೆಲವ್ರಿಗೆ ಯಾರು ಫೇವ್ರೇಟ್ ಅಂತಿರಲ್ಲ, ನಾನು ಏನು ಮಾಡಿದ್ರು ಒಳ್ಳೆಯದೇ ನಿಮಗೆ, ನಾನು ತಪ್ಪು ಹೇಳಿದ್ರು ಅದು ಒಳ್ಳೆಯದೇ, ತಪ್ಪು ಹೇಳಿದ್ರು ತಪ್ಪಲ್ಲ ಅದು, ಅದು ಸರಿನೇ ನಿಮಗೆ. ಸೊ ಆ ಥರ ಕೆಲವು ವ್ಯಕ್ತಿಗಳ ಮೇಲೆ ನಾವು ಅಂದ್ಕೊಂಬಿಟ್ಟಿರ್ತೀವಿ. ಈಗ ಸಿನಿಮಾ ಆ್ಯಕ್ಟರ್ಸ್ ಅವ್ರು ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗಿಬಿಟ್ಟು ಅವ್ರನ್ನೇ ನಮ್ಮ ಮಾಡೆಲ್ ಅಂದ್ಕೊಂಬಿಟ್ಟಿರ್ತೀವಿ. ಬಟ್ ಅವರು ಏನು ತಪ್ಪು ಮಾಡಿದ್ರು ಅದನ್ನು ಸಮರ್ಥಿಸ್ಕೊಳಕ್ಕೆ ಹೋಗ್ತೀವಿ. ಅದು ಈ ರಾಜಕೀಯ ಕ್ಷೇತ್ರ, ಸಿನಿಮಾ ಕ್ಷೇತ್ರದಲ್ಲಿ ಈ ಬಾರ್ನ್ ಎಫೆಕ್ಟ್ ಅನ್ನೋದು ತುಂಬ. ಅದನ್ನೇ HR ಫೀಲ್ಡಲ್ಲೂ ನಾವು ಇಂಟರ್ವ್ಯೂ ಮಾಡುವಾಗ, ಒಬ್ಬ ವ್ಯಕ್ತಿ ಚೆನ್ನಾಗಿದ್ದಾರೆ ಅಥವಾ ಅವರು ಇಷ್ಟ ಆದರೂ ಅಂದ ಮಾತ್ರಕ್ಕೆ ಸೆಲೆಕ್ಟ್ ಮಾಡಿಕೊಂಡ್ರೆ ಮುಂದೆ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಅಂತ. ಸೊ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ, ನಾವು ಒಂದಷ್ಟು
ಪರ್ಫಾರ್ಮೆನ್ಸ್ನ ಮೆಷರ್ ಮಾಡುವಾಗ ಅಥವಾ ಎಚ್ ಆರ್ ಆ್ಯಕ್ಟಿವಿಟೀಸ್ ಏನೇ ಮಾಡುವಾಗ ಕೆಲವಕ್ಕೆ ನಾವು ಅಷ್ಟು ಮಹತ್ವ ಕೊಡೋಕೆ ಹೋಗಲ್ಲ, ಆ್ಯಾವರೇಜ್ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಸೊ ಆ ನೆಗ್ಲೆಕ್ಟ್ ಮಾಡ್ತಾ ಮಾಡ್ತಾ ನಮ್ಮ ಒಳಗಡೆ ಏನೋ ಒಂದು ಬಯಾಸ್ ಇರುತ್ತೆ, ಪ್ರಿಜುಡಿಸ್, ಪೂರ್ವಗ್ರಹ ಪೀಡಿತ ಇರುತ್ತೆ, ಅದರಿಂದ ನಾವು ತಪ್ಪು ಮಾಡ್ತಾ ಹೋಗ್ತೀವಿ. ಬಟ್ ಆ ತಪ್ಪನ್ನು ನಾವು ಗುರುತಿಸ್ಕೊಳಕ್ಕೆ ಹೋಗಲ್ಲ. ನೆಕ್ಸ್ಟ್ ಸ್ಟೀರಿಯೋಟೈಪಿಂಗ್ ಅಂದರೆ, ಈಗ ಒಂದಷ್ಟು ವಸ್ತುಗಳು ಅಥವಾ ವ್ಯಕ್ತಿಗಳ ಬಗ್ಗೆ ನಾವು ಏನೋ ಅಂದ್ಕೊಂಡ್ಬಿಟ್ಟಿರ್ತೀವಿ, ಅವರೇ ಇದಕ್ಕೆಲ್ಲ ಕಾರಣ ಅಂತ ಅವ್ರ ಮೇಲೆ ಎತ್ತಾಕೋದು. ಈಗ ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನೋಡ್ತಾ ಇದ್ದೀವಿ ಕರೋನಾ ಯಾವ ಸಮುದಾಯದಿಂದ ಜಾಸ್ತಿ ಬಂತು, ಮುಸ್ಲಿಮ್ಸಿಂದನೇ ಜಾಸ್ತಿ ಬಂತು, ಅವ್ರು ಹೇಳಿದ ಮಾತು ಕೇಳಲಿಲ್ಲ, ಹಂಗಾದರೆ ಮುಸ್ಲಿಮ್ಸ್ ಅವರೆಲ್ಲ ಕೆಟ್ಟವರು ಅಂತ ಒಂದು ಅಭಿಪ್ರಾಯ ಇದೆಯಲ್ಲ, ಅದನ್ನೇ ಸ್ಟೀರಿಯೋಟೈಪಿಂಗ್. ಈಗ ಹೆಣ್ಮಕ್ಕಳು ಅವ್ರಿಗೆ ದೈಹಿಕವಾಗಿ ಅಷ್ಟು ಶಕ್ತಿ ಇಲ್ಲ, ಅವ್ರು ಏನಿದ್ರು ಬುದ್ಧಿಯಲ್ಲಷ್ಟೇ ಬುದ್ಧಿವಂತರು ಅಂತ, ಅಥವಾ ಹೆಣ್ಮಕ್ಳಂದರೆ ಹಿಂಗೆ ಇರಬೇಕು ಅಂತ ಒಂದಷ್ಟು ಒಪಿನಿಯನ್ ಇರುತ್ತಲ್ಲ, ಕಪ್ಪುಗಿರೋರೆಲ್ಲ ಕೆಟ್ಟವರು, ಬೆಳ್ಳಗಿರೋರೆಲ್ಲ ಒಳ್ಳೆಯವರು, ಈ ಥರದ್ದು. ಓಕೆ, ಒಂದು ವಿಷಯನ ಒಂದು ಸಮೂಹದ ಜೊತೆ ಗುರುತಿಸೋದು, ಅದನ್ನು ಸ್ಟೀರಿಯೋಟೈಪಿಂಗ್ ಅಂತೀವಿ. ನೆಕ್ಸ್ಟ್ ರೀಸೆನ್ಸಿ ಎಫೆಕ್ಟ್ ಅಂದರೆ, ನಾವು ರೀಸೆಂಟಾಗಿ ಏನು ಕೇಳಿರ್ತೀವಿ, ನೋಡಿರ್ತೀವಿ, ಅದನ್ನೇ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳೋದು. ಈಗ ನಾನು ಕ್ಲಾಸಲ್ಲಿ ಲಾಸ್ಟ್ ಟೈಮ್ ನಿಮ್ಗೆ ಸಮರಿ ಅಂತ ಮಾಡಿಸ್ತೀನಿ, ಯಾಕೆಂದರೆ ಆ ಸಮರಿನೇ ನಿಮ್ಗೆ ನೆನಪಿರೋದು, ಇಡೀ ಕ್ಲಾಸ್ ನೆನಪಿರಲ್ಲ. ಸೊ ಹಾಗೆ ನಾವು ಒಂದು ಪ್ರೆಸೆಂಟೇಷನ್ ನೋಡುವಾಗ ಲಾಸ್ಟ್ ಏನಿರುತ್ತೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡುತ್ತೀವಿ. ಅದಕ್ಕೋಸ್ಕರ ಕನ್ಕ್ಲೂಷನ್ ಅನ್ನೋದನ್ನು ಮಾಡೋದು, ಅಂತಕಂದರೆ ಕನ್ಕ್ಲೂಷನ್ ಅನ್ನೋದು ರೀಸೆನ್ಸಿ ಎಫೆಕ್ಟ್, ರೀಸೆಂಟಾಗಿ ಏನಿರುತ್ತೋ ಅದು ಚೆನ್ನಾಗಿ ನೆನಪಿರುತ್ತೆ ಅಂತ. ಸೊ ಕೆಲವು ವ್ಯಕ್ತಿಗಳ ಬಗ್ಗೆ, ವಿಷಯಗಳ ಬಗ್ಗೆ ನಾವು ಈ ರೀಸೆನ್ಸಿ ಎಫೆಕ್ಟ್ ಮಾಡಿದಾಗ ಅದು ಇಶ್ಯೂ ಆಗುತ್ತೆ, ಪ್ರಾಬ್ಲಮ್ ಆಗಿ ಪರಿಣಮಿಸುತ್ತೆ. ಇನ್ನೊಂದು ಬಿ, ಕನ್ಸ್ಟ್ರಿಕ್ಷನ್ ಆರ್ ಡೆವಲಪ್ಮೆಂಟ್. ಕನ್ಸ್ಟ್ರಿಕ್ಷನ್ ಅಂದರೆ ಅದೊಂದು ರೀತಿಯ ಸಂಕುಚತೆ, ಸಂಕೋಚನ ಅಂದರೆ ಒಂಥರ ಹಿಡಿದಿಟ್ಕೊಳ್ಳೋ ರೀತಿ ಆ ಥರದ್ದು ಆಗುತ್ತೆ. ಏನು ನಾವೇನು ಮುಚ್ಚಿಟ್ಕೊಳ್ಳೋದು, ಅದೆಲ್ಲ ಏನೇನು ಸಮಸ್ಯೆ ಆಗುತ್ತೆ ಅಂತ ಬಿಯಲ್ಲಿ. ಲ್ಯಾಕ್ ಆಫ್ ಪ್ರಿಪೇರ್ಡ್ನೆಸ್ ಅಂದರೆ ನಾವು ಸಿದ್ಧರಾಗಿಲ್ಲದೆ ಇರೋದು. ಈಗ ನೀವು ನಾಳೆನೇ ಎಕ್ಸಾಮ್ ಅಂದ್ಬಿಟ್ರೆ ನೀವೇನು ಪ್ರಿಪೇರ್ ಆಗಿರಲ್ಲ. ಸೊ ಲ್ಯಾಕ್ ಆಫ್ ಪ್ರಿಪೇರ್ಡ್ನೆಸ್, ಸೊ ಅದು ಕೆಲವೊಂದು ಸತಿ ಪರ್ಫಾರ್ಮೆನ್ಸ್ ಇದರಲ್ಲಿ ತೊಂದರೆ ಆಗುತ್ತೆ. ಇನ್ಎಫೆಕ್ಟಿವ್ ಆರ್ಗನೈಸೇಷನಲ್ ಪಾಲಿಸಿ ಆ್ಯಂಡ್ ಪ್ರೊಸೀಜರ್ಸ್ ಅಂದರೆ ಒಂದು ಸಂಸ್ಥೆಯಲ್ಲಿರುವಂಥ ನೀತಿ ನಿಯಮಗಳು ಅದು ಸೂಕ್ತ ರೀತಿಯಲ್ಲಿ ಇರದೇ ಇರೋದು, ಅಸಮರ್ಪಕವಾಗಿರುವಂಥದ್ದು. ಪೂರ್ ಇಂಟರ್ವ್ಯೂಸ್ ಅಂದರೆ ನಾವು ತುಂಬ ಕನಿಷ್ಠವಾಗಿ ಸಂದರ್ಶನ ಮಾಡಿರ್ತೀವಿ, ತುಂಬ ಬೇಕಾಬಿಟ್ಟಿ ಕಾಟಾಚಾರವಾಗಿ ಸಂದರ್ಶನ ಮಾಡಿದ್ರೆ ಅದು ಸಮಸ್ಯೆ ಆಗುತ್ತೆ. ಲ್ಯಾಕ್ ಆಫ್ ಟ್ರಸ್ಟ್, ವಿಶ್ವಾಸ ಇಲ್ಲದೆ ಇರೋದು, ನಂಬಿಕೆ ಇಲ್ಲದೆ ಇರೋದು, ಅದು ಕೂಡ. ಲ್ಯಾಕ್ ಆಫ್ ಫಾಲೋಅಪ್, ನಾವೇನನ್ನಾದರೂ ಒಂದು ಕಾರ್ಯಕ್ರಮ ಮಾಡಿದಾಗ ಅದನ್ನು ಅನುಸರಿಸಬೇಕು. ಈಗ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡಿ ಸುಮ್ಮನೆ ಒಂದು ಕಡೆ ಇಟ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಸೊ ಅದನ್ನು ಅವಾಗವಾಗ ನೋಡಿ ತಿದ್ಕೊಳ್ಳೋದೆಲ್ಲ ಮಾಡಬೇಕು. ಫಾಲೋಅಪ್ ಈಸ್ ಇಂಪಾರ್ಟೆಂಟ್. ಪೂರ್ ಸ್ಟ್ಯಾಂಡರ್ಡ್ಸ್, ನಾವು ಒಂದು ಗುಣಮಟ್ಟ ನಿರ್ಧರಿಸ್ತೀವಲ್ಲ ಅದು ಸರಿಯಾಗಿಲ್ಲದೆ ಇರೋದು, ಅದು ಕೂಡ ಸಮಸ್ಯೆ. ಎಂಪ್ಲಾಯಿ ರೆಸಿಸ್ಟೆನ್ಸ್, ಸೊ ಕೆಲವು ಉದ್ಯೋಗಿಗಳು ಪ್ರತಿರೋಧಿಸೋದು, ಹೊಸತನಕ್ಕೆ ಹೊಂದ್ಕೊಳ್ಳದೆ ಇರೋದು, ಬದಲಾವಣೆನ ವಿರೋಧಿಸೋದು. ನಾಟ್ ಲಿಂಕ್ ಟು ರಿವಾರ್ಡ್ಸ್ ಆ್ಯಂಡ್ ರೈಟ್ಸ್ ಅಂದರೆ ಏನೋ ಒಂದು ಪ್ರತಿಫಲನ, ಬಹುಮಾನ ಅಥವಾ ಒಳ್ಳೆ ರೀತಿಯ ಇನ್ಸೆಂಟಿವ್ ಇದು ಸಿಗದೆ ಇರೋವಂಥದ್ದು. ಅದಕ್ಕೆ ಈಗ ನೀವು ಈ ಪರ್ಫಾರ್ಮೆನ್ಸ್ ಅಪ್ರೈಸನ್ನು ಮಾಡಿಬಿಟ್ಟು ಗುಡ್ಡು ಎಕ್ಸಲೆಂಟು ಅಥವಾ ಇನ್ಸೆಂಟಿವ್ ಕೊಡದಿದ್ರೆ ಎಂಪ್ಲಾಯೀಸ್ಗೆ ಇಂಟ್ರೆಸ್ಟ್ ಇರಲ್ಲ ಆ ಥರ. ಲ್ಯಾಕ್ ಆಫ್ ಅಕೌಂಟಬಿಲಿಟಿ, ಹೊಣೆಗಾರಿಕೆ ತೆಗೆದುಕೊಳ್ಳದೇ ಇರೋವಂಥದ್ದು, ಏ ನಮಗೆ ಯಾಕೆ ಯಾರೋ ಮಾಡ್ಕೋತಾರೆ ಬಿಡು ಅಂತ ಇನ್ನೊಬ್ಬರ ಮೇಲೆ ಎತ್ತಾಕೋದು. ಲ್ಯಾಕ್ ಆಫ್ ಲೀಗಲ್ ಸಪೋರ್ಟ್, ಒಂದು ಸೂಕ್ತ ಕಾನೂನು ನೀತಿಗಳ ಬೆಂಬಲ ಇಲ್ಲದೆ ಇರೋದು. ಸೊ ಲ್ಯಾಕ್ ಆಫ್ ಲೀಗಲ್ ಸಪೋರ್ಟಲ್ಲಿ ಈಗ ಮೆಟರ್ನಿಟಿ ಬೆನಿಫಿಟ್ ಆಗ್ತಿದೆ, ಆದರೆ ಕೆಲವು ಕಂಪ್ನಿಗಳೇನು ಮಾಡ್ತವೆ, ಏನೋ ಒಂದು ಕಾರಣ ಕೊಟ್ಟು ಅವ್ರನ್ನ ಆ ಆ್ಯಕ್ಟ್ ಕೆಳಗಡೆ ಬೆನಿಫಿಟ್ ಕೊಡದೇ ಇರೋದು, ಬೋನಸ್ ಕೊಡದೇ ಇರೋದು, ಈ ಥರದ್ದೆಲ್ಲ ಮಾಡುತ್ತವೆ. ಸೊ ಅದು ಲ್ಯಾಕ್ ಆಫ್ ಲೀಗಲ್ ಸಪೋರ್ಟ್. ಮತ್ತು ಅಸೆಸ್ಮೆಂಟ್ಸ್ ಆರ್ ಕೆಪ್ಟ್ ಸೀಕ್ರೆಟ್. ಸೊ ನೀವೇನೇನು ಅಸೆಸ್ಮೆಂಟ್ ಪರೀಕ್ಷೆಗಳು ಮಾಡ್ತೀರಾ, ಆ ಟೆಸ್ಟ್ಗಳದ್ದು ಏನೂ ಮಾರ್ಕ್ಸ್ ಕೊಡದೇ ಇರೋದು,
ಅಥವಾ ನಿಮ್ಮ ಗ್ರೇಡ್ ಎಷ್ಟಿದೆ, ನೀವು ಎಷ್ಟು ಪರ್ಫಾರ್ಮ್ ಮಾಡಿದ್ದೀರಾ ಅಂತ ತಿಳಿಸ್ತಾ ಇರೋದು ಕೂಡ ಸಮಸ್ಯೆ. ಸೊ ಇದಿಷ್ಟು ಫಂಡಮೆಂಟಲ್ ಇಶ್ಯೂಸ್ ಇನ್ PMS ಅಂತ ಹೇಳ್ಬೋದು.